ಭಾಗಕ್ಕ ಸುಮಾರು 55 ವರ್ಷದಿಂದ ನಾನು 5 ವರ್ಷದ ಒಂದಿತ ನಡೆಕೊಂಡು ಇವತ್ತು ಸುಮಾರು 55 ವರ್ಷದಿಂದ ಇಲ್ಲಿ ನಾನು ಬರ್ತಾ ಇದ್ದೀನಿ ಸಂಗಮನಾಥ ನಮ್ಮ ಮನೆಯ ದೇವರು ನಾನು ಆಗ ಬರೋ ಮುಂದೆ ನಾವು ಜೀಪ್ ನಾಗ ಬರೋ ಮುಂದೆ ನೀರಿನ ಕ್ಯಾನ್ ಇಟ್ಕೊಂಡು ಬರ್ತಿದ್ದೆ ನೀರು ಸಿಗದಲ್ಲ ಅಂತ ಇವತ್ತು ಎಂಬಿ ಪಾಟೀಲ್ ರವರ ಕಾಲಾವಧಿ ಒಳಗೆ ಬಹುತೇಕ ಈ ಭಾಗದೊಳಗೆ ಅತ್ಯಂತ ದೊಡ್ಡ ಕೆರೆ ಯಾವುದು ಅಂತಂದ್ರೆ ಅದು ಮಮದಾಪುರ ಕೆರೆ ಅದು ಆ ಮಮದಾಪುರ ಕೆರೆ ಇವತ್ತು ನೋಡಿದ್ರೆ ಇದು ಕೆರೆನೋ ಅಥವಾ ಡ್ಯಾಮ್ ದೊಡ್ಡ ಡ್ಯಾಮ್ ಇದೋ ಅಂತ ಹೇಳಿ ನಮಗೆ ಒಂದ್ಸಲ ಕನ್ಫ್ಯೂಸ್ ಆಗ್ತದೆ ಅಂದ್ರೆ ಯಾವತ್ತು ನೀರು ಕಾಣದೇ ಇರತಕ್ಕಂತ ಇತ್ತೀಚಿನ ದಿನಮಾನದಲ್ಲಿ ಕೆರೆ ತುಂಬುವ ಯೋಜನೆಗಳು ಬಂದ ಮೇಲೆ ಬಹುಶಃ ಈ ಭಾಗದ ರೈತ ಒಂದು ಸ್ವಾವಲಂಬಿಯ ಬದುಕನ್ನ ಕಟ್ಟಲಿಕ್ಕೆ ಯಾರಾದರೂ ಅನುಕೂಲ ಮಾಡಿ ಕೊಟ್ಟಿದ್ರೆ ಅದು ಎಂಬಿ ಪಾಟೀಲ್ ರವರು ಅಂತಕಂತದನ್ನ ನಾವು ಹೆಮ್ಮೆಯಿಂದ ಹೇಳಬೇಕಾಗಿದೆ ನಾವು ಬೆಳಗ್ಗೆ ಬಿಜ್ಜರಿಗೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಅಲ್ಲಿ ರೈತರು ಎಂಬಿ ಪಾಟೀಲ್ ರಿಗೆ ಎಲ್ಲರೂ ಹಣ ಸಂಗ್ರಹ ಮಾಡ್ಕೊಂಡು ಸುಮಾರು 3.5 ಲಕ್ಷ ರೂಪಾಯಿ ನಿಮ್ಮ ಚುನಾವಣೆ ಖರ್ಚಿಗೆ ತಗೊಂಡ್ರೆ ಅಂತ ಹೇಳಿ ರೈತರು ಹಣ ಸಂಗ್ರಹ ಮಾಡ್ಕೊಂಡ್ರು ನಾನು ಅಂದೆ ಎಂಬಿ ಪಾಟೀಲ್ ರಿಗೆ ಏನು ಕಡಿಮೆ ಆಗಿ ತೋಮಾರೆ ನಮ್ಮಂತವರಿಗೆ ಕೊಡಬೇಕಿಲ್ಲ ಅಂತ ಹೇಳಿದೆ ನಾನು ಅವಾಗ ರೈತರು ಹೇಳಿದ್ರು ನಾವು ಪ್ರತಿ ವರ್ಷ ಬಿಜ್ಜರಿಗೆ ಬೇಸಿಗೆ ಕಾಲದೊಳಗೆ ದ್ರಾಕ್ಷಿಯನ್ನ ಬದುಕಿಸಲಿಕ್ಕೆ ಪ್ರತಿ ವರ್ಷ 10 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ನಾವು ನೀರನ್ನ ಕೊಂಡು ತಂದು ಹಾಕುವಂತ ಒಂದು ಪ್ರಸಂಗ ಇತ್ತು ಈಗ ಸುಮಾರು 4-5 ವರ್ಷದಿಂದ ಪ್ರತಿ ವರ್ಷ 10 ಕೋಟಿ ರೂಪಾಯಿ ಖರ್ಚು ಆಕಿತ್ತು ಅದು ಇವತ್ತು ಉಳಿತಾಯ ಆಗೋದ್ರಿಂದ ನಮ್ಮದು ಏನಾದರೂ ಒಂದು ಶ್ರಮದಿಂದ ಬಂದಿರತಕ್ಕಂತ ಹಣವನ್ನ ಅವರು ಚುನಾವಣೆಗೆ ವೆಚ್ಚಕ್ಕೆ ಕೊಡ್ತೀವಿ ಅಂತಕಂತ ಮಾತನ್ನ ಹೇಳಿದಾಗ ನನಗೆ ಆಶ್ಚರ್ಯ ಅನಿಸ್ತು ಇನ್ನು ಜನ ಈ ಭೂಮಿ ಮ್ಯಾಗ ಪುಣ್ಯವಂತರು ಇದ್ದಾರೆ ಉಪಕಾರ ಮಾಡತಕ್ಕಂತವ್ರನ್ನ ನೆನೆಸುವಂತ ಜನ ಇದಾರಲ್ಲ ಅಂತಕ್ಕಂಥದ್ದನ್ನ ನಾನು ಅವತ್ತು ಅರ್ಥ ಮಾಡ್ಕೊಂಡೆ ಅವಾಗ